ಎಲ್ಲ ಬಂದಿರುವ ಕಲಾವಿದರು ಅವರಿಗೆ ಚಿರು ಕಳ್ಕೊಂಡಿರೋ ನೋವು ನೋಡಿದಾಗ ಅವರ ಭಾವನೆಗಳು ಅರ್ಥ ಆಗುತ್ತೆ. ಮತ್ತೊಂದು ವಿಶೇಷ ಏನು ಅಂದರೆ, ಈ ಸಿನಿಮಾ ನಾನು ನೋಡಿದ್ದೀನಿ, ಅದರಿಂದ ನಾನು ನೋಡಿದ್ದೀನಿ ಮೇಲೆ ನಾನು ನೀವು ನೋಡಲೇಬೇಕು ಅಂತಾನೆ ನಾನು ಹೇಳೋದು. ಇವಾಗ ಕೆಲವು ಸಮಯ ನಾವು ಏನು ಮಾಡ್ತೀವಿ, ಕೆಲವು ಖರ್ಚುಗಳು ಮಾಡ್ತಾ ಇರ್ತೀವಿ. ಏನೋ ಮನೆಗೆ ನೋಡಿದಾಗ ಒಂದು ಡಿಸೈನ್ ಮಾಡ್ತೀವಿ, ಇದಿದ್ರೆ ಚೆನ್ನ, ಅದಿದ್ರೆ ಚೆನ್ನ, ಇದಕ್ಕೆ ಖರ್ಚು ಅದಕ್ಕೆ ಖರ್ಚು ಅಂತ. ನಾನು ಕನ್ನಡಿಗರ ಚಿರು ಅಭಿಮಾನಿಗಳಿಗೆಲ್ಲ ಮತ್ತು ಎಲ್ಲ ಕನ್ನಡದ ಚಿತ್ರಪ್ರೇಮಿಗಳಿಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ಇದು ಅವನ ಕಡೆ ಚಿತ್ರ ಅಂತ ನೋಡಿ ಅಂತ ನಾನು ಹೇಳಲ್ಲ, ಇದು ಅವನ ಚಿತ್ರ ಅಂತ ನೋಡಿ ಅಂತ ನಾನು ಹೇಳ್ತೀನಿ. ನೀವು ಅವನಿಗೆ ಕೊಡುವ ಒಂದು ಶ್ರದ್ಧಾಂಜಲಿ ಯಾವ ರೀತಿ ಹೇಳಬೇಕು ಅಂದರೆ, ಈ ಚಿತ್ರವನ್ನು ನೋಡುವ ಮೂಲಕ ಸ್ವರ್ಗದಲ್ಲಿರುವ ನಮ್ಮ ಚಿರುಗೆ ನೀವು ಶ್ರದ್ಧಾಂಜಲಿ ಅರ್ಪಿಸ್ತೀರಾ ಅನ್ನೋದಲ್ಲಿ ಹೇಳ್ತಾ, ಅದೇ ರೀತಿ ಆ ರಾಯನಿದ್ದಾನೆ ಅದರೊಳಗೆ, ಅವನಿಗೆ ಮುಂದಿನ ದಿನಗಳಲ್ಲಿ ಅವನೊಬ್ಬ ನಾಯಕನಾಗಿ ಚಿತ್ರರಂಗದಲ್ಲಿ ಕಾಲಿಡೋದಕ್ಕೆ ಪ್ರೇರಣೆ ಮಾಡಿ ಅವನ ಆಶೀರ್ವಾದ ಮಾಡೋಕ್ಕೆ ಈ ಸಿನಿಮಾಗೆ ಬನ್ನಿ ಅಂತ ನಾನು ನಮ್ಮ ಕುಟುಂಬದ ಪರವಾಗಿ ಅಂದರೆ ಸುಂದರ್ ರಾಜ್, ಪ್ರಮರಾಜ್ ಜೋಶಿ ಹಾಗೂ ಮೇಘನಾ ರಾಜ್ ಪರವಾಗಿ, ಹಾಗೆಯೇ ಸರ್ಜಾ ಕುಟುಂಬದ ಪರವಾಗಿ ಕೇಳ್ಕೋತೀನಿ. ಅವ್ರಿಗೆ ಮಗ ಹೋಗಿದ್ದಾನೆ, ನಮಗೆ ಅಳಿಯ ಹೋಗಿದ್ದಾನೆ. ಅಲ್ಲಿ ಒಂದು ಮೈನಸ್, ಇಲ್ಲಿ ಎರಡು ಮೈನಸ್ ಆಗಿಬಿಡುತ್ತೆ. ನಿಮ್ಗೆ ಅರ್ಥ ಆಗುತ್ತೆ, ಎರಡು ಮೈನಸ್ ಅಂದರೆ ಅವನು ಮಗನಾಗೂ ಇದ್ದ, ಅಳಿಯನಾಗೂ ಇದ್ದ. ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಅದು ಹೇಳಿದ್ರು, ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರು ಹಾಗೆ ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಅಂತ. ಹಾಗೆಲ್ಲ ಏನಿಲ್ಲ, ಮಾಡಲೇಬೇಕು ನಾವು, ನಾವು ನಿಂತು ಮಾಡಲೇಬೇಕು ಈ ಕೆಲಸನ. ನಾವು ಮಾಡದೇ ಇದ್ದೀವಿ, ಇನ್ಯಾರು ಮಾಡ್ತಾರೆ? ಅದಕ್ಕೋಸ್ಕರ ನಾವು ಬಂದಿದ್ದೀನಿ. ಎಷ್ಟೇ ಕಷ್ಟ ಆಗಲಿ ಏನಾಗಲಿ, ಇಲ್ಲಿ ಬಂದಿರುವ ಎಲ್ಲರಿಗಿಂತ ನನ್ನ ಹಿರಿಯ ಪತ್ರಕರ್ತರು, ನನ್ನ ಕುಟುಂಬಕ್ಕೆ ಆತ್ಮೀಯರಾದ ವಾಸಣ್ಣನ ನಾನು ಈ ಜಾಗದಿಂದ ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳ್ತೀನಿ. ಯಾಕೆ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಿಂದ ನನ್ನನ್ನು ತಿದ್ದುತ್ತಾ ತೀಡ್ತಾ ನಮ್ಮ ಕುಟುಂಬದ ಮೇಲೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡು ಎಷ್ಟೇ ಇದಾದರೂ ಅವ್ರನ್ನ ನೋಡಿದಾಗ ನನಗೆ ವೈಯನ್ಕೆ ಅವರ ನೆನಪು ಬರುತ್ತೆ, ನಮ್ಮ ವೈಯನ್ ಕೃಷ್ಣಮೂರ್ತಿ ಅವ್ರ ನೆನಪು ಬರುತ್ತೆ ನೀವು ನೋಡಿದಾಗೆಲ್ಲ. ಅದೇ ರೀತಿ ಅಣ್ಣ, ನಿನ್ನನ್ನು ನೋಡಾಗಲೂ ಅಷ್ಟೇ, ಯಾಕಂದರೆ ನಿರ್ದೇಶಕನಾಗಿ ಬಂದರು, ನೀನು ಪತ್ರಕರ್ತನಾಗಿದೆಯಾ. ಮೇಲಾಗಿ ಇವತ್ತು ಈ ಪತ್ರಿಕೋದ್ಯಮದ ಬಗ್ಗೆ ನಾನು ಏನಾದರೂ ಹೆಚ್ಚಿಗೆ ಗೌರವ ಅಂದರೆ ಅದು ನಮ್ಮ ಸುಧೀಂದ್ರ. ಸುಧೀಂದ್ರ ಅವತ್ತು ಬೇಕು ಈ ಚಿತ್ರೋದ್ಯಮಕ್ಕೆ ಒಂದು ಪತ್ರಕರ್ತರ ಮತ್ತು ಒಂದು ನಿರ್ಮಾಪಕರ ಒಂದು ಸೇತುವೆ ಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ವರ್ಷಗಳಿಂದ ಐ ಥಿಂಕ್ ಇವರ ಸಿನಿಮಾದಿಂದ ಬಂದಿದ್ದು ಒಂದು ಕಣಕ್ಕೆ ಪಾಟಿ ಸಿಕ್ಸ್ ಇವ್ರು ನಮ್ಮ ಇವರಲ್ವಾ, ಅಂಕಲ್ಗೆ ಅವರು, ಹೌದು ಅಂಕಲ್ಗೆ ಅವರಿಂದ ಪ್ರಾರಂಭವಾಗಿತ್ತು, ನಮ್ಮವರೆಗೂ ಬಂದಿದ್ದೀರಾ. ಇದನ್ನು ವೆಂಕಟೇಶ್ ಭಾಳ ಸುದೀರ್ಘವಾಗಿ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ವೆಂಕಟೇಶ್ ಇದ್ದಾರೆ ಅಂದ ತಕ್ಷಣವೇ ಅಲ್ಲಿ 100 ಜನದ ಪತ್ರಕರ್ತರು ಇರ್ತಾರೆ, ಬರ್ತಾರೆ, ನಿಂತ್ಕೊತಾರೆ. ಯಾವತ್ತೂ ನೀವು ನನಗೆ ಕನ್ನಡಿಯಾಗಿದ್ದೀರಾ, ನನ್ನ ಬೆನ್ನಿಗೆ ನಿಂತಿದ್ದೀರಾ, ಇದೆಲ್ಲ ನಮ್ಮವರೇ ಇರೋದು. ಈ ಚಿತ್ರವನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ, ಯಾಕೆಂದರೆ ಯು ಆರ್ ಕಾಲ್ಡ್ ಎಸ್ ದ ಫೋರ್ತ್ ಎಸ್ಟೇಟ್ ಅಂತ. ನಿಮ್ಮ ಮೂಲಕ ಈ ಸಿನಿಮಾವನ್ನು ನಮ್ಮ ಪ್ರೇಕ್ಷಕರಿಗೆ ಉಣಬಡಿಸಬೇಕು. ಹಾಗಾಗಿ ಇನ್ನು ಒಂದು ತಿಂಗಳಲ್ಲಿ ಚಿರು ನಮ್ಮನ್ನಾಗಲಿ 2 ವರ್ಷ ಆಗುತ್ತೆ, ನಮ್ಮ ಮೊಮ್ಮಗನಿಗೆ 1.5 ವರ್ಷ ಆಗಿದೆ ಈಗ. ಈ ಚಿತ್ರ ಇನ್ನು ಈಗ ತಾನೇ ಹುಟ್ಟಿರೋ ಮಗು ಅಂತ ಅಂದ್ಕೊಂಡು ನೀವು ಈ ಚಿತ್ರವನ್ನು ಆದರ್ಶಿಸಬೇಕು, ಪೋಷಿಸಬೇಕು, ಗೆಲ್ಲಿಸಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.